ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪಿಂಕಿ ನಾನು ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಪಿಂಕ್ ಆಪಲ್ ಎಸ್ಥೆಟಿಕ್ಸ್ ಬೆಂಗಳೂರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾತಾಡೋಕೆ ಹೋಗ್ತಾ ಇರೋದು ಟಮ್ಮಿ ಟಕ್ ಮತ್ತೆ ಲೈಪೋಸಕ್ಷನ್ ಒಂದೇನಾ ಇಲ್ಲನ ಏನಾದರೂ ವ್ಯತ್ಯಾಸ ಇದೆ ಎರಡಲ್ಲೂ ಲೈಪೋಸಕ್ಷನ್ ಅಂದ್ರೆ ನಾವು ಯಾವ ಪಾರ್ಟನ್ ಏನ್ ಮಾಡ್ತಾ ಇದೀವಿ ಈಗ ಟಮ್ಮಿ ಆಗಲಿ ಅದರಲ್ಲಿ ನಾವು ಸಣ್ಣದು ಒಂದು 4 to 5 mm ಸ್ಮಾಲ್ 3 ಇಂದ 4 ಸಣ್ಣ ಹೋಲ್ಸ್ ಮಾಡಿ ಅಲ್ಲಿರೋ ಎಕ್ಸ್ಟ್ರಾ ಕೊಬ್ಬನ್ನ ಲೂಸ್ ಮಾಡಿ ಅದನ್ನ ನಾವು ಸಕ್ಔಟ್ ಮಾಡ್ತಾ ಇದ್ದೀವಿ ಇದ್ರ ಹೆಸರು ಲೈಪೋಸಕ್ಷನ್ ಆದ್ರೆ ಈ ಲೈಪೋಸಕ್ಷನ್ ಇಂದ ಅಲ್ಲಿ ಕೆಲವರಿಗೆ ತುಂಬಾ ಸ್ಯಾಗಿಂಗ್ ಸ್ಕಿನ್ ಇರೋರಿಗೆ ಆ ಸ್ಯಾಗಿಂಗ್ ಸ್ಕಿನ್ ಆ ಲೈಪೋಸಕ್ಷನ್ ಹೋಗಲ್ಲ ಇದು ಬರೀ ಮೇನ್ಲಿ ಫ್ಯಾಟ್ ನ ಕಾನ್ಸೆಂಟ್ ತೆಗೆಯುತ್ತೆ ಮತ್ತೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಆದ್ರೆ ಯಾರಲ್ಲಿ ಅಂಗುಲಿ ಯಂಗರ್ ಸ್ಕಿನ್ಸ್ ಯಂಗರ್ ಫೀಮೇಲ್ಸ್ ಯಂಗರ್ ಪೇಷಂಟ್ ಯಾರು ಪ್ರೆಗ್ನೆಂಟ್ ಇಲ್ಲ ಡೆಲಿವರಿ ಆಗಿಲ್ಲ ತುಂಬಾ ವೇಟ್ ಲಾಸ್ ಫ್ಲಕ್ಚುಯೇಷನ್ ಆಗಲ್ಲ ಇಂಥವ್ರಿಗೆ ಬರೀ ಲೈಪೋಸಕ್ಷನ್ ಅಲ್ಲಿ ನಾವು ಬಾಡಿ ಕಾಂಟ್ರಿಂಗ್ ಇಲ್ಲಾಂದ್ರೆ ಟಮ್ಮಿನ ರೆಡ್ಯೂಸ್ ಮಾಡಬಹುದು ಆದ್ರೆ ತುಂಬಾ ಸ್ಯಾಗಿಂಗ್ ಆಲ್ರೆಡಿ ಸ್ಯಾಗಿಂಗ್ ಸ್ಕಿನ್ ಇದ್ದವ್ರಿಗೆ ಇಲ್ಲಾಂದ್ರೆ ಡೆಲಿವರಿ ಆಗಿರೋರಿಗೆ 3-4 ಮಕ್ಕಳು ಇದ್ದವ್ರಿಗೆ ತುಂಬಾ ವೇಟ್ ಲಾಸ್ ಆದವ್ರಿಗೆ ಬರೀ ಲೈಪೋಸಕ್ಷನ್ ನಾವು ಬೇಕಾಗಿರೋ ರಿಸಲ್ಟ್ ಕೊಡಕ್ ಆಗಲ್ಲ ಸೊ ಇಂತಹ ಪೇಷಂಟ್ಸ್ ಅಲ್ಲಿ ಯಾರಲ್ಲಿ ತುಂಬಾ ಸ್ಯಾಗಿಂಗ್ ಸ್ಕಿನ್ ಇದೆ ಆಲ್ರೆಡಿ ಇದು ಡೆಲಿವರಿಯಿಂದ ಆಗಿರಬಹುದು ಇಲ್ಲ ತುಂಬಾ ವೇಟ್ ಲಾಸ್ ಫ್ಲಕ್ಚುಯೇಷನ್ ಇಂದ ಆಗಿರಬಹುದು ಇಲ್ಲ ಅಂದ್ರೆ ತುಂಬಾ ಜಸ್ಟ್ ಏಜಿಂಗ್ ಪ್ರೊಸೆಸ್ ಇಂದ ಆಗಿರಬಹುದು ಇಂಥವರಲ್ಲಿ ನಾವು ಸರ್ಜಿಕಲ್ ಪ್ರೊಸೀಜರ್ ಟಮ್ಮಿ ಟಕ್ ಅಂತ ಮಾಡ್ತೀವಿ ಟಮ್ಮಿ ಟಕ್ ಅಲ್ಲಿ ನಾವು ಅಂದ್ರೆ ಅನಸ್ತೇಷಿಯಾ ಮಾಡ್ತೀನಿ ಇದನ್ನ ನಾವು ಒಂದು ಸ್ಕಿನ್ ಯಾವ ಸ್ಯಾಗ್ ಆಗಿದೆ ಅದನ್ನ ಫುಲ್ ಒಂದು ಕಟ್ ಮಾಡಿ ತೆಗ್ಬಿಡ್ತೀವಿ ಸೊ ಟಮ್ಮಿ ಟಕ್ ಅಲ್ಲಿ 100% ಸ್ಕಾರ್ ಬಂದೇ ಬರುತ್ತೆ ಒಳ್ಳೆ ಸ್ಕಾರ್ ಬರಬಹುದು ಕೆಲವರಿಗೆ ಅಷ್ಟು ಒಳ್ಳೆ ಸ್ಕಾರ್ ಬರದೇ ಇರಬಹುದು ಆದ್ರೆ ಸ್ಕಾರ್ ಅಂತೂ ಇದ್ದೇ ಇರುತ್ತೆ ಈ ಸ್ಕಾರ್ ಅಲ್ಲಿ ನಾವು ಪ್ಲಾನ್ ಮಾಡೋದು ಇಂದ ಪ್ಯಾಂಟಿ ಲೈನ್ ಅಂತೀವಿ ಅಂದ್ರೆ ಯಾರಿಗೂ ಕಾಣದೇ ಇರೋ ತರ ಸ್ಕಾರ್ ನ ಪೊಸಿಷನ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಸೊ ಟಮ್ಮಿ ಟಕ್ ಅಂದ್ರೆ ಸರ್ಜಿಕಲ್ ಪ್ರೊಸೀಜರ್ ಅಂದ್ರೆ ಫುಲ್ ಸ್ಯಾಗಿಂಗ್ಸ್ ನ ತೆಗಿತಾ ಇದ್ದೀವಿ ಪ್ಲಸ್ ಅಬ್ಡಾಮಿನಲ್ ಫೇಶಿಯಲ್ ಯಾವ ಲೂಸ್ ಆಗಿದೆ ಅದನ್ನು ನಾವು ಸ್ವಲ್ಪ ಟೈಟ್ ಮಾಡ್ತೀವಿ ದಟ್ ಇಸ್ ರೆಕ್ಟಲ್ ಡೈವರ್ಕೇಶನ್ ಇದ್ದವ್ರಿಗೆ ನಾವು ಅದನ್ನ ಫೇಶಿಯಲ್ ಟೈಟಿಂಗ್ ಅಂತ ಮಾಡ್ತೀವಿ ಲೈಪೋಸಕ್ಷನ್ ಅಲ್ಲಿ ಪೋಸ್ಟ್ ಪ್ರೊಸೀಜರ್ ತುಂಬಾ ಕೇರ್ ಬೇಕಾಗಲ್ಲ ಆಲ್ಮೋಸ್ಟ್ 3-4 days ಆದ್ಮೇಲೆ ನೀವು ನಿಮ್ಮ ನಾರ್ಮಲ್ ಡೈಲಿ ಆಕ್ಟಿವಿಟಿ ಮಾಡಬಹುದು ಆದ್ರೆ ಎಕ್ಸರ್ಸೈಸು ಜಂಪಿಂಗು ಜಿಮ್ಮಿಂಗು ಅಂಥದ್ದೆಲ್ಲ ಒಂದು 3 ವಾರ ಬಿಡ ಅಂತ ಹೇಳ್ತೀವಿ ಆದ್ರೆ ಟಮ್ಮಿ ಟಕ್ ಸರ್ಜರಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ 1 week to 2 weeks ರಿಕವರಿ ಬೇಕಾಗುತ್ತೆ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗಬಹುದು ಎದ್ದು ಓಡಾಡಕ್ಕಾಗಲ್ಲ ತುಂಬಾ ಟೈಟ್ ಅನ್ಸಬಹುದು ಸೊ ಇದು ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಲೈಪೋಸಕ್ಷನ್ ಅಂಡ್ ಟಮ್ಮಿ ಟಕ್ ಟಮ್ಮಿ ಟಕ್ ಅಲ್ಲೂ ನಾವು ಪೇಷಂಟ್ಗೆ ಲೈಪೋಸಕ್ಷನ್ ಕೂಡ ಮಾಡ್ತೀವಿ ಅಂದ್ರೆ ಅಪ್ಪರ್ ಆಬ್ಡಮನ್ ಎಲ್ಲಿ ನಾವು ಸ್ಕಿನ್ ತೆಗಿತಾ ಇಲ್ಲ ಅಂತ ಏರಿಯಲ್ಲೆಲ್ಲ ಲೈಪೋಸಕ್ಷನ್ ಮಾಡ್ತೀವಿ ಇದರಿಂದ ನಿಮ್ಗೆ ಇನ್ನೇ ಏನಾದ್ರೂ ಡೌಟ್ ಇದ್ರೆ ನಮ್ಮನ್ನ ದಯವಿಟ್ಟು ಪಿಂಕ್ ಆಪಲ್ ಎಸ್ಥೆಟಿಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್